ನಮ್ಮ ಪೂರ್ವಿಕರು ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸುತ್ತಮುತ್ತಲಿನ ಕೊಳವೆ ಬಾವಿಗಳಿಗೆ ಅನುಕೂಲ ಆಗಲಿ ಅಂತ ಕೆರೆಗಳನ್ನ ನಿರ್ಮಿಸಿ ಮಳೆಯಿಂದ ಬಿದ್ದಂತಹ ನೀರನ್ನ ಶೇಖರಣೆ ಮಾಡಿ ನೀರನ್ನ ಬಳಕೆ ಮಾಡ್ತಾರೆ. ಇಂತಹ ಕೆರೆಗಳಲ್ಲಿ ಕಸದ ತ್ಯಾಜ್ಯವನ್ನ ತಂದು ಹಾಕಿ ಕೆರೆಯನ್ನ ಮಲಿನಗೊಳಿಸುತ್ತಿದ್ದಾರೆ. ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಸಮೀಪ ಸಣ್ಣ ಕೆರೆಗೆ ಮದ್ಯದ ಪೌಚ್, ಮದ್ಯದ ಬಾಟ್ಲಿ, ಪ್ಲಾಸ್ಟಿಕ್ ಪೇಪರ್, ಇತರೆ ತ್ಯಾಜ್ಯವನ್ನ ತಂದು ಸುರಿತಾ ಇದ್ದಾರೆ. ಇದರಿಂದಾಗಿ ಕೆರೆಯಲ್ಲಿ ಶೇಖರಣೆಯಾಗುವಂತಹ ಮಳೆ ನೀರು ಮಲಿನಗೊಳ್ತಾ ಇದೆ. ಪೂರ್ವಿಕರು ಕೆರೆಯನ್ನ ಕಟ್ಟಿಸಿದ್ರೆ ಈಗಿನವರು ಕೆರೆಯನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಮುಂದಿನ ಪೀಳಿಗೆಗೆ ಮಾರಕವಾಗಿ ಪರಿಣಮಿಸುತ್ತೆ. ಪ್ರತಿಯೊಬ್ಬರು ಕೂಡ ಕೆರೆ, ಕುಂಟೆ, ಕಾಲುವೆಗಳನ್ನ ಸ್ವಚ್ಛವಾಗಿ ಉಳಿವಿಗೆ ಪ್ರಯತ್ನ ಮಾಡಬೇಕು ಹೊರತು ಕಸದ ತ್ಯಾಜ್ಯವನ್ನ ಹಾಕಬಾರದು ಅಂತ ದೊಡ್ಡೇರಿ ಕನ್ನೇಶ್ವರ ಮಠದ ಶ್ರೀ ಸದ್ ಉಪಾಸಿ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ತಿಳಿಸಿದ್ದಾರೆ. ಅಂದ್ರೆ ಹಳ್ಳ ಕೊಳ್ಳಗಳು ಅಂತ ದೊಡ್ಡ ಹಳ್ಳ ಕೊಳ್ಳಗಳಿಲ್ಲ ದೊಡ್ಡೇರಿ ದೊಡ್ಡ ಕೆರೆಗೆ. ಇಲ್ಲಿ ಏನು ಧರಣಿ ಹಳ್ಳ ಅಂತ ಒಂದು ಏನು ಬರುತ್ತೆ, ಗೋಪನಹಳ್ಳಿ ಗೇಟ್ನಿಂದ ಒಂದು 7 ಕಿಲೋಮೀಟ್ರ್ ಚಾನಲ್ ಮಾಡಿದ್ದಾರೆ. ಆ ಚಾನಲಲ್ಲೇ ಬರ್ತಕ್ಕಂಥ ನೀರೇ ಇದಿಗೆ ಆಧಾರ ದೊಡ್ಡೇರಿ ದೊಡ್ಡ ಕೆರೆಗೆ. ಈ ದೊಡ್ಡೇರಿ ದೊಡ್ಡ ಕೆರೆಗೆ ಆಧಾರವಾಗಿರ್ತಕ್ಕಂಥ ಚಾನಲು ತುಂಬ ಅವ್ಯವಸ್ಥಿತ ಶಿಥಿಲ ರೀತಿಯಲ್ಲಿ ಮಣ್ಣು ಕಳ್ಕೊಂಡು ಬೀಳ್ತಕ್ಕಂಥದ್ದು, ಆ ಕೆರೆಗೆ ನೀರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಸರಿ ಇಲ್ಲ. ಅದನ್ನು ನಾವು ನಮ್ಮ ದೊಡ್ಡೇರಿ ಗುರುಗಳು ಸಾಕಷ್ಟು ಸಾರಿ ಪ್ರತಿ ವರ್ಷ ಒಂದು ವರ್ಷಕ್ಕೊಂದು ಸಾರಿ ಇತಾಯಿತಿ ಜೇಸಿಪಿಗಳು ತಗೊಂಡೋದ್ರೆ ಅವರ ಸ್ವಂತ ಖರ್ಚಿನಿಂದ ಅದನ್ನು ರಿಪೇರಿ ಮಾಡಿ ಅದನ್ನು ವ್ಯವಸ್ಥೆ ಮಾಡಿ ಕೆರೆ ತುಂಬ ಅಂತ ವ್ಯವಸ್ಥೆ ಮಾಡ್ತಿರ್ತಾರೆ. ಜೊತೆಗೆ ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ನಿಮ್ಮ ಸರ್ಕಾರ, ನಮ್ಮ ಒಂದು ಈ ಬಗ್ಗೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ರೈತರಿಗೆ, ಇದು ನಮ್ಮ ತಾಲೂಕಿನಲ್ಲಿ 2ನೇ ದೊಡ್ಡದಾಗಿರ್ತಕ್ಕಂಥ ಕೆರೆ, 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ 916 ಎಕರೆಗೆ ನೀರು ಸ್ಪ್ರೆಡ್ ಆಗ್ತಕ್ಕಂಥದ್ದು, ಆ ಒಂದು ಕೆರೆಗೆ ನಮ್ಮ ಈ ಒಂದು ಇಲಾಖೆಯಿಂದ, ಇರಿಗೇಷನ್ ಇಲಾಖೆಯಿಂದ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಕೆರೆ ಇಂಪ್ರೂವ್ಮೆಂಟ್ಸ್ಗೆ ತಾವು ಸಹಕಾರ ನೀಡಬೇಕಂತ ನಮ್ಮ ರೈತ ಮುಖಂಡರಾಗಿ ಒಬ್ಬ ನಾನು ಗುರುಗಳ ಶಿಷ್ಯನಾಗಿ ಶ್ರೀ ಸತ್ತುಪಾಸಿ ಮಲ್ಲಪ್ಪನವರ ಶಿಷ್ಯನಾಗಿ ಒಂದು ಈ ಕೆರೆ, ಯಾಕಂದರೆ ನಾನು ಸದಾಕಾಲ ನೋಡ್ತಿರ್ತೀನಿ ಅವರ ಆಸೆ, ಅವರ ಆಕಾಂಕ್ಷೆ, ಅವರ ಒತ್ತು ನೀರಿಗಾಗಿ, ಜಲಕ್ಕಾಗಿ. ಈ ನಮ್ಮ ಭಾಗದ ಜನರಿಗೆ ಕುಡಿಯೋ ನೀರು ಸಿಗಬೇಕು, ದನಕರುಗಳಿಗೆ ನೀರು ಸಿಗಬೇಕು, ಮೇವಾಗಬೇಕು, ಸಮೃದ್ಧಿ ಆಗಬೇಕಂತ ಅವರ ಮನವರಿಕೆ ಭಾಳ ಇರೋದ್ರಿಂದ ತಾವು ದಯವಿಟ್ಟು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆ ಏನಿದೆ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಕೆರೆ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಭಾಗದ ಒಂದು ವ್ಯವಸ್ಥೆಗೆ, ಜನಜೀವನ, ರೈತರ ಉದ್ಧಾರಕ್ಕೆ ನೀವು ನಮಗೆ ಸಹಕಾರ ಮಾಡಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ದಯವಿಟ್ಟು ಒತ್ತಿ ಒತ್ತಿ ನಾನು ಸವಿನಯದಿಂದ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಜೈಪುಲ ಅಂದರೆ ಹಳ್ಳ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.